ನನ್ ಜೊತೆ ಮಾತಾಡ್ಲಿಕ್ಕೆ ಹಿರಿಯ ಪತ್ರಕರ್ತ ಮತಿಕೇರಿ ಜಯರಾಮ್ ಅವರಿದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ಚನ್ನಪಟ್ಟಣ ರಿಸಲ್ಟ್ ನಿರೀಕ್ಷಿತವ ಅನಿರೀಕ್ಷಿತವ? ಇದು ಒಂದು ಅಚ್ಚರಿ ಮತ್ತೆ ಅನಿರೀಕ್ಷಿತ ಫಲಿತಾಂಶ. ಹೆಂಗೆ ಅಲ್ಲ, ಈ ಮಟ್ಟದ ಗೆಲುವಿನ ಅಂತರ ಬಹುಶಃ ಊಹೆಗೂ ನಿರೀಕ್ಷೆ ಇರುವಂತದ್ದು. ಪ್ರತ್ಯೇಕ ಸಮಬಲದ ಸೆಣಸಾಟ ನಡೀತಾ ಇದೆ ಅಂತ ಹೇಳಿ ಪ್ರಾರಂಭಿಕ ಹಂತದಿಂದಲೂ ನಾನು ಹೇಳ್ಕೊಂಡು ಬಂದಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ಒಂಥರ ಸುನಾಮಿ ರೀತಿನಲ್ಲಿ ಈ ಫಲಿತಾಂಶ ಹೊರಹೊಮ್ಮಿದೆ. ಚನ್ನಪಟ್ಟಣ ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಮತ ಕ್ರೋಢೀಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಮೊದಲು ಮುಸಲ್ಮಾನ್ ಸಮುದಾಯದ ಮತಗಳು ಒಂಥರ ಸುನಾಮಿಯ ರೀತಿನಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿವೆ. ಬಟ್ ಬಂದು ಜೆಡಿಎಸ್ ನ ಭದ್ರಕೋಟೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ, ಏನು ಬೇವೂರು ಜಿಲ್ಲಾ ಪಂಚಾಯತ್ ಇರ್ಬೋದು, ಮಳೂರು ಇರ್ಬೋದು, ಈ ಒಂದು ಭಾಗದಲ್ಲೂ ಕೂಡ ನಿರೀಕ್ಷಿತವಾದಂತ ಅವರಿಗೆ ಮತಗಳು ಲಭಿಸಿಲ್ಲ. ಸೊ ಏನು ಒಕ್ಕಲಿಗ ಸಮುದಾಯದಲ್ಲಿ ಅತಿ ಹೆಚ್ಚು ಮತಗಳನ್ನ ಜೆಡಿಎಸ್ ಪಡೀತದೆ ಅಂತ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಅದು ಹುಸಿಯಾಗಿದೆ. ನಗರ ಭಾಗದಲ್ಲೂ ಕೂಡ ಹಿಂದೂ ಪ್ರಾಬಲ್ಯದ ವಾರ್ಡ್ಗಳಲ್ಲಿ ಕೂಡ ಕಾಂಗ್ರೆಸ್ ಸಮಬಲದ ಒಂದು ಪ್ರಾಬಲ್ಯವನ್ನ ಸಾಧಿಸಿದೆ. ಅಲ್ಲ, ನನ್ಗೆ ಆಶ್ಚರ್ಯ ಏನ್ ಗೊತ್ತಾ, ಹೌದು ನಗರ ಭಾಗದಲ್ಲಿ ಮುಸಲ್ಮಾನರ ವೋಟ್ ಜಾಸ್ತಿ, ಅಲ್ಲಿ ಯೋಗೇಶ್ವರ್ ಲೀಡ್ ಆಗತ್ತೆ ಅನ್ನೋ ನಿರೀಕ್ಷೆಗಳಿತ್ತು. ಅದಿನ್ನೂ ಜಾಸ್ತಿ ಆಯ್ತೇನೋ ಅಂತ. ಅದು ಇನ್ನೂ ಅಧಿಕ ಪ್ರಮಾಣದಲ್ಲಿ ಆಯ್ತು. ಅದು ಅಧಿಕ ಪ್ರಮಾಣದಲ್ಲಿ ಮುಸಲ್ಮಾನ್ ಮತಗಳು ಯಾರು ಕೂಡ ಊಹಿಸಲಾರದೇ ಇರೋ ಮಟ್ಟಿಗೆ. ಇವನ್ನ ಸ್ವತಃ ಕಾಂಗ್ರೆಸ್ ಪಾಳೆಯದವರು ಕೂಡ ಜೆಡಿಎಸ್ ಗೆ ಒಂದು 3,000 ಮತ ಬರ್ಬೋದು, 3,500 ಮತ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ನ ಅವರು ಇಟ್ಕೊಂಡಿದ್ರು. ಆದ್ರೆ ಅಲ್ಲಿ ತೀರಾ ನಿಕೃಷ್ಟವಾಗಿ ಜೆಡಿಎಸ್ ನ ಜನ ಮುಸಲ್ಮಾನ್ ಸಮುದಾಯ ಜೆಡಿಎಸ್ ಅಭ್ಯರ್ಥಿನ ತಿರಸ್ಕರಿಸಿದ್ದಾರೆ. ಸೊ ನಗರ ಪ್ರದೇಶದಂತೆ ಗ್ರಾಮೀಣ ಪ್ರದೇಶದಲ್ಲೂ ಸಮಬಲದ ಸೆಣಸಾಟ ಆಗಿದ್ರಿಂದ ಜೆಡಿಎಸ್ ಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ. ಇಲ್ಲಿ ಯೋಗೇಶ್ವರ್ ಅವರ ಒಂದು ರಾಜಕೀಯ ಚಾಣಾಕ್ಷತೆ ಇರ್ಬೋದು, ಕಾಂಗ್ರೆಸ್ ನ ಏನು ಹಿಂದ ವೋಟ್ ಬ್ಯಾಂಕ್ ಇರ್ಬೋದು, ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಇಂಥದೊಂದು ಫಲಿತಾಂಶನ ಅವರಿಗೆ ಒಂಥರ ಹಾಟ್ ಕೇಕ್ ಈಗ ಕಾಂಗ್ರೆಸ್ ಗೆ. ಇದು ಇಷ್ಟು ಯೂಜ್ ಮಾರ್ಜಿನ್ ಯಾರು. ಬಟ್ ಬೇವೂರು ಈ ಭಾಗದಲ್ಲಿ ಯಾಕೆ ಹಿನ್ನಡೆ ಆಯ್ತು ದಳಕ್ಕೆ? ಹಿನ್ನಡೆ ಮುನ್ನಡೆ ಯಾಕಾಯ್ತು ಅನ್ನೋದನ್ನ ಈಗ ಏನು ಅಂದ್ರೆ ಬಹಳ ಬಹಳ ಸೂಕ್ಷ್ಮ ಇದು, ವಿಶ್ಲೇಷಣೆ ಮಾಡುವಂತದ್ದು ಬಹಳ ಸೂಕ್ಷ್ಮನೆ. ಸಮ ಪ್ರಮಾಣದಲ್ಲಿ ಇಬ್ರು ದುಡ್ಡು ಕೊಟ್ರು, ಸಮ ಪ್ರಮಾಣದಲ್ಲೇ ಕ್ಯಾಂಪೇನಿಂಗ್ ನಡೆದ್ರು. ಆ ನಂತರದಲ್ಲಿ ಇಲ್ಲಿ ಮತ ವಿಭಜನೆ ಇದೆಯಲ್ಲ, ಆ ವಿಭಜನೆ ಅಂದ್ಕೊಂಡ ಮಟ್ಟಿಗೆ ಜೆಡಿಎಸ್ ಪಾಲ್ಗೆ ಆಗಿಲ್ಲ. ಈ ಒಂದು ಅವ್ರಿಗೆ ನಂಬಿದ್ದಂತದ್ದು, ಪ್ರಬಲವಾಗಿ ನಂಬಿದ್ದಂತದ್ದು ಒಕ್ಕಲಿಗ ವೋಟ್ ಬ್ಯಾಂಕ್ ನ. ಒಕ್ಕಲಿಗ ವೋಟ್ ಬ್ಯಾಂಕ್ ಕೂಡ ಜೆಡಿಎಸ್ ನ ನಿರೀಕ್ಷಿತ ಮಟ್ಟದಲ್ಲಿ ಅವರ ಕೈ ಹಿಡಿದಿಲ್ಲ. ಹಂಗಾಗಿ ನಗರ ಪ್ರದೇಶದಲ್ಲೂ ಕೂಡ ಜೆಡಿಎಸ್ ಗೆ ಏನು 1-15 ವಾರ್ಡ್ವರೆಗೆ ಅಲ್ಲೂ ಕೂಡ ಹೇಳ್ಕೊಳ್ಳುವಂತ ಒಂದು ಮುನ್ನಡೆ ಸಿಕ್ತಿಲ್ಲ. ಸೊ ಈಗಿರುವಾಗ ಎಂತೆಂಥದೋ ಸಂದರ್ಭಗಳಲ್ಲಿ ಸಾಕಷ್ಟು ಚುನಾವಣೆಗಳಲ್ಲಿ ಬೇವೂರು ಜಿಲ್ಲಾ ಪಂಚಾಯತಿ ಜೆಡಿಎಸ್ ನ ಒಂದು ಭದ್ರಕೋಟೆಯಾಗಿ ಜೆಡಿಎಸ್ ಗೆ ಮುನ್ನಡೆಯನ್ನ ತಂದು ಕೊಡ್ತಾ ಇದ್ದಂತ ಒಂದು ಭಾಗ ಅದು. ಅಂತ ಕಡೆನಲ್ಲೇ ಅಲ್ಪ ಮುನ್ನಡೆಗೆ ತೃಪ್ತಿ ಕೊಡುವಂತಾಗಿದ್ದು. ಸೊ ಆ ಹಂತದಲ್ಲೇ ಫಲಿತಾಂಶ ಜೆಡಿಎಸ್ ಗೆ ವ್ಯತಿರಿಕ್ತವಾಗಿ ಬರ್ತದೆ ಅಂತ ಹೇಳಿ ಆಗ್ಲೇ ನಿರೀಕ್ಷೆ ಮೂಡಿತ್ತು. ಇದು ಬಹುಶಃ ಯೋಗೇಶ್ವರ ಅವರ ಗೆಲುವಿನ ಅಂತರ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿ ಯಾರು ನಿರೀಕ್ಷೆ ಇಟ್ಕೊಂಡಿರ್ಲಿಲ್ಲ. ಬಟ್ ಅದು ಒಂದು ದೊಡ್ಡ ಪ್ರಮಾಣದ ಗೆಲುವನ್ನ ಯೋಗೇಶ್ವರ ಇಲ್ಲ ಇಲ್ಲ ಬಹಳಷ್ಟು ಜೊತೆ ಯೋಗೇಶ್ವರ್ ಹೇಳಿದಾರೆ ನಾನು 25-30 ಗೆಲ್ತೀನಿ ಅಂತ. ಬಹಳ ಜನಕ್ಕೆ ನಾನು 25-30 ಅಂತರದಲ್ಲಿ ಗೆಲ್ತೀನಿ ಅಂತ ಯೋಗೇಶ್ವರ್ ಹೇಳಿದ್ರು ಹೇಳಿದ್ದಾರೆ. ಅವರ ನಿರೀಕ್ಷೆ ಬಹುತೇಕ ಸಕ್ಸಸ್ ಆಗಿದೆ. ಅವರು ಆ ತರ ಅನ್ಕೊಂಡಿದ್ರೆ ಅವ್ರ ನಿರೀಕ್ಷೆಯಂತೆ ಒಂದು ಒಂದು ಫಲಿತಾಂಶ ಬಂದಿದೆ. ಬಟ್ ಇದು ಒಂದು ಅವ್ರಿಗ ಅವರ ಒಂದು ವಿಚಾರ ಬಂದಾಗ ಏನು ಎರಡು ಸೋಲನ್ನ ಕಂಡಿದ್ರು, ಎರಡು ಸೋಲುಗಳನ್ನು ಮುಸಲ್ಮಾನ್ ಸಮುದಾಯದಿಂದನೇ ಅವ್ರು ಅನುಭವಿಸಿದ್ರು. ಹೌದು, ಅದೇ ಮುಸಲ್ಮಾನ್ ಸಮುದಾಯದ ಒಂದು ದೊಡ್ಡ ಒಂದು ಸೆಟ್ ಬ್ಯಾಕ್ ಈಗ ಅವರಿಗೆ ಸಿಕ್ಕಿದೆ ಅದೇ ಮುಸಲ್ಮಾನ್ ಸಮುದಾಯದಿಂದ. ಸೊ ಹಾಗಾಗಿ ಯೋಗೇಶ್ವರ್ ಅವರು ಮರಳಿ ಗೆಲುವಿನ ಲಾಯಕೆಯಲ್ಲಿ ಮರಳಿದ್ದಾರೆ.
ಹಿಂಗಾಗಿ ಜೆಡಿಎಸ್ ಗೆ ನಿಜಕ್ಕೂ ಇದೊಂದು ಅವ್ರ ಪಾಲಿಗೆ ಮರ್ಮಾಘಾತನೆ ಇದು. ಸೊ ಯಾಕೆಂದ್ರೆ ಇಲ್ಲಿ ಒಂದು ಫೋಟೋ ಫಿನಿಶ್ ಲೆವೆಲ್ ರಿಸಲ್ಟ್ ಬರಬಹುದು ಅಂತ ಹೇಳಿ ಎಂತವ್ರು ಕೂಡ ಎಣಿಸಿದ್ರು. ರಾಜಕೀಯದ ಕನಿಷ್ಠ ಜ್ಞಾನ ಇರುವಂತವ್ರಿಗೂ ಕೂಡ ಒಂದು 6-7 ಸಾವಿರ 8 ಸಾವಿರ ಅಂತ ಅಂತರದ ಒಂದು ಫಲಿತಾಂಶ ಬರಬಹುದು, ಯಾರಿಗಿದ್ರು ಅಂತದೊಂದು ಫಲಿತಾಂಶ ಇಲ್ಲಿ ಬರಬಹುದು ಅಂತ ಹೇಳಿ ನಿರೀಕ್ಷೆ ಇತ್ತು. ಆದ್ರೆ ಈಗಿನ ಒಂದು ರಿಸಲ್ಟ್ ನೋಡಿದ್ರೆ ಜೆಡಿಎಸ್ ಗೆ ಇವತ್ತು ಅವರ ಸಾಂಪ್ರದಾಯಿಕ ಮತಗಳು ಉಳ್ಕೊಂಡಿಲ್ಲ. ಹೌದು, ಅವರ ನಿರೀಕ್ಷೆ ಅಷ್ಟು ಬಂದಿಲ್ಲ, ಉಳ್ಕೊಂಡಿಲ್ಲ ಅನ್ನೋದಕ್ಕಿಂತ ಜೆಡಿಎಸ್ ಗೆ ಸಾಂಪ್ರದಾಯಿಕ ಮೇಜರ್ ಸಾಂಪ್ರದಾಯಿಕ ಮತಗಳು ಒಕ್ಕಲಿಗ ಸಮುದಾಯ. ಒಕ್ಕಲಿಗ ಸಮುದಾಯ ಕೂಡ ಒಂದು 2-3% ಅಥವಾ ಮ್ಯಾಕ್ಸಿಮಮ್ 5-6% ಆಚೀಚೆ ಆಗಿದೆ ಅಷ್ಟೇ. ಸೊ ಹಂಗಾಗಿ ಕಾಂಗ್ರೆಸ್ ಗೆ ಅದೊಂದು ಒಂದು ರೀತಿಯಲ್ಲಿ ವರದಾನ ಆಗಿದೆ. ಅವ್ರ ಹಿಂದ ಮತಗಳನ್ನ ಕ್ರೋಢೀಕರಿಸಿಕೊಂಡು ಒಕ್ಕಲಿಗ ಮತದಾರರನ್ನು ಕೂಡ ತಮ್ಮ ಮತ ಸೆಳೆಯುವಲ್ಲಿ ಕಾಂಗ್ರೆಸ್ ಸಫಲವಾಗಿದೆ. ಹಾಗಾಗಿ ಯೋಗೇಶ್ವರ್ ಅವರ ನಿರೀಕ್ಷೆಯ ಒಂದು ಗೆಲುವನ್ನ ಅವ್ರು ದಾಖಲಿಸ್ತಾ ಇದ್ದಾರೆ ಈಗ. ಎಸ್, ಈಗ ಒಂದಿದು ಲೀಡ್ ಇನ್ನೂರು ಜಾಸ್ತಿ ಆಗ್ಬೋದಾ, 30ಕ್ಕೆ ಹೋಗ್ಬೋದಾ? ಅಲ್ಲ, 30 ಕೊಂಚ ಮಟ್ಟಿಗೆ ಅಸಾಧ್ಯ ಅನಿಸ್ಬೋದು. ಈಗ ಇರುವಷ್ಟು ಪ್ರಮಾಣದಲ್ಲಿ ಲೀಡ್ ಮೇಂಟೈನ್ ಆಗ್ಬೋದು. ಇನ್ನ ಏನು ಕೋಡಂಬಳ್ಳಿ ನಂತರ ಅಕ್ಕೂರು ಎರಡು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳ ಒಂದು ಮತಗಳು ಸರಿ ಸುಮಾರು ಅಷ್ಟೇ ಇರೋದ್ರಿಂದ ಎರಡು ಕಡೆನೂ ಸಮಬಲ ಸಾಧಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಲೀಡ್ ಇನ್ನು 1-2 ಥೌಸಂಡ್ ಅಲ್ಲಿ ಡಿಸೈಡ್ ಆಗ್ಬೋದು. ಅದಕ್ಕಿಂತ ನೀವು ಅನ್ಕೊಂಡಂಗೆ 30,000 ಲೀಡ್ಗೆ ಸಮೀಪಿಸೋದು ಬಹಳ ಬಹಳ ಕಷ್ಟ ಸಾಧ್ಯ. ಅದು 2018 ಕುಮಾರಸ್ವಾಮಿ ಅವರೇನು 21-22 ಸಾವಿರದಲ್ಲಿ ಗೆದ್ದಿದ್ರಲ್ಲ, ಆ ಗೆಲುವು ಯೋಗೇಶ್ವರ್ ಫಿಕ್ಸ್ ಆಗುತ್ತೆ. ಅದೇ ಅದೇ ಪ್ರಮಾಣದ ಗೆಲುವು ಅವತ್ತು ಮುಸಲ್ಮಾನ್ ಸಮುದಾಯ ಯೋಗೇಶ್ವರ್ ಅವ್ರ ಪರವಾಗಿ ನಿಂತಿತ್ತು. ಸರಿ, ಏನು ಕುಮಾರಸ್ವಾಮಿ ಅವ್ರ ಪರವಾಗಿ ನಿಂತಿತ್ತು. ಅದು ಯೋಗೇಶ್ವರ್ ಅವ್ರಿಗೆ ದೊಡ್ಡ ಆಘಾತ ತಂದೊಡ್ಡಿತು. ಸೊ ಅವರ ಸೋಲಿಗೆ ಮುಸಲ್ಮಾನ್ ಸಮುದಾಯದ ಮತಗಳ ಏನು ಕ್ರೋಢೀಕರಣ ಏನಷ್ಟಾಗ ಆಯ್ತು. ಅದು ಅವತ್ತು ಯೋಗೇಶ್ವರಿಗೆ ಹಿನ್ನೆಡೆ ದೊಡ್ಡ ಮಟ್ಟದ ಹಿನ್ನೆಡೆ ತಂದ್ಕೊಟ್ಟಿತ್ತು. ಸೊ 2018 ಚುನಾವಣೆ ಕೂಡ ಯೋಗೇಶ್ವರ ಸೋಲ್ನಲ್ಲೂ ಮುಸಲ್ಮಾನರೇ ನಿರ್ಣಾಯಕ ಪಾತ್ರ ವಹಿಸಿದ್ರು. ಹೌದು, ಆದ್ರೆ ಈ ಬಾರಿ ಅವರ ಗೆಲುವು ಮತ್ತೆ ಮುಸಲ್ಮಾನ್ ಸಮುದಾಯದ ಮತಗಳಿಂದಲೇ ಆಗಿದೆ. ಅದು ಕಾಂಗ್ರೆಸ್ ಅನ್ನ ಕಾರಣಕ್ಕಾಗಿ. ಯೋಗೇಶ್ವರ ಅನ್ನ ಕಾರಣಕ್ಕಲ್ಲ ಅಂತ. ಹೌದು, ಮುಸಲ್ಮಾನ ಕಾರಣಕ್ಕೆ, ಮುಸಲ್ಮಾನ ಅಭ್ಯರ್ಥಿ ಮತದಾರರು ಓಟ್ ಹಾಕಿರ್ಲಿಲ್ಲ ಬಿಜೆಪಿ ಅನ್ನೋ ಕಾರಣಕ್ಕೆ ಇವ್ರು ಕಾಂಗ್ರೆಸ್ ಅಭ್ಯರ್ಥಿ ಆದ ಕಾರಣ ಅವರೇ ಕೈ ಹಿಡಿದು ಇವತ್ತು ಗೆಲ್ಸಿದ್ದಾರೆ ಅಂತ. ಸಹಜವಾಗಿ ಅದು. ಹಂಗಾಗಿ ಮುಸಲ್ಮಾನ್ ಸಮುದಾಯದ ಮತಗಳು ಸರಿಸುಮಾರು 20,000 ಯೋಗೇಶ್ವರಿಗೆ ಬಂದಿದೆ ಈಗ. ಸೊ ಈ ಅಂಕಿಅಂಶಗಳನ್ನ ತಾಳೆ ಹಾಕಿ ನೋಡೋದಾದ್ರೆ ಮುಸಲ್ಮಾನ್ ಸಮುದಾಯದ ಮತಗಳ ಇವರ ದೊಡ್ಡ ಮಟ್ಟದ ಮುನ್ನಡೆನಲ್ಲಿ ಅವ್ರದೇ ಒಂದು ಮೇಜರ್ ರೋಲ್. ಯಾಕಂದ್ರೆ ಸಿಟಿಗೆ ಬರ್ತಿದ್ದಂಗೆ ನಿಖಿಲ್ 1,900 ಲೀಡ್ ಇದ್ದವರು ಸಿಟಿ ಮುಗಿಯೋ ವೇಳೆಗೆ 18-20 ಸಾವಿರ ದಾಟ್ತು ಯೋಗೇಶ್ವರ್ ಅವ್ರ ಲೀಡ್. ಹೌದು. ಇದೊಂಥರ ನನಗೆ ಅನ್ನಿಸೋದು ಇದೊಂಥರ ಮುಸಲ್ಮಾನ್ ಸುನಾಮಿ ಇದು ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣ ರಾಮನಗರದಲ್ಲಿ ಕೂಡ ನಿಖಿಲ್ ಇಕ್ಬಾಲ್ ಹುಸೇನ್ ಅವ್ರ ವಿರುದ್ಧ ಸೋತಿದ್ರು. ಹೌದು. ಸೊ ಇಲ್ಲಿ ಚನ್ನಪಟ್ಟಣದಲ್ಲಿ ಕೂಡ ಮುಸಲ್ಮಾನರು ನಿಖಿಲ್ ಅವ್ರನ್ನ ಸೋಲ್ಸಿದ್ರು. ಹೌದು, ಯೋಗೇಶ್ವರ್ ಅವ್ರನ್ನ ಗೆಲ್ಸಿದ್ರು. ಹೌದು. ಎಸ್, ಏನೀಗ ನಿಖಿಲ್ ಅವ್ರ ಮುಂದಿನ ಕತೆ ಏನು? ನಿಖಿಲ್ ಅವರು ಈಗ ಚನ್ನಪಟ್ಟಣದ ಕುರುಕ್ಷೇತ್ರದಲ್ಲೂ ಅಭಿಮನ್ಯವಾಗಿ ಉಳಿದ್ರು. ಸೊ ಈಗ ಅವರ ಒಂದು ನಿಖಿಲ್ ಅವರಿಗೆ ಜೆಡಿಎಸ್ ನಿಂದ ಸ್ಪರ್ಧೆ ಸ್ವತಃ ಅವರು ಬಯಸಿದ್ದಲ್ಲ. ನಾನು ಈ ಮೊನ್ನೆ ನಿಮ್ಗೆ ಚುನಾವಣೆ ಫಲಿತಾಂಶ ಪೂರ್ವದಲ್ಲೇ ಹೇಳಿದೆ, ನಾನು ಸ್ವತಃ ಅವರಾಗಿದ್ದವರು ನನ್ಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಬಯಸಿ ಬಂದ ಸ್ಪರ್ಧೆ ಏನಲ್ಲ. ಹಾಗಾಗಿ ಆಮೇಲೆ ದೇವೇಗೌಡರ ಕುಟುಂಬಕ್ಕೆ ಕೂಡ ಈ ಚುನಾವಣೆ ಸೋಲು ಗೆಲುವು ಅವರು ಯಾವ್ದನ್ನು ಲೆಕ್ಕಿಸದೆ ರಾಜಕಾರಣ ಮಾಡುವಂತ ಕುಟುಂಬ ಅದು. ಒಂದು ಸೋಲ್ನಿಂದ ಒಂದು ಕುಟುಂಬ ಅದು ಧೃತಿಗೆಟ್ಟು ಮತ್ತೆ ಏನೋ ರಾಜಕಾರಣದಿಂದ ಹಿಂದೆ ಸರಿಯುವಂತ ಕುಟುಂಬ ಆ ಜಯಮಾನನೂ ಅಲ್ಲ ಆ ಕುಟುಂಬದ್ದು. ಸೊ ನಾವು ಬಲ್ಲ ಹತ್ರದಿಂದ ನೋಡಿರೋಂಗೆ. ಸೊ ಹಂಗಾಗಿ ಸಹಜವಾಗಿ ಸೋಲನ್ನು ಕೂಡ ಸವಾಲಾಗಿ ಸ್ವೀಕರಿಸಬಹುದು, ಅವ್ರ ಮತ್ತೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೋಬಹುದು. ಒಟ್ಟಾರೆ ನಿಖಿಲ್ ಸ್ಪರ್ಧೆಯಿಂದ ಚನ್ನಪಟ್ಟಣದಲ್ಲಿ ಮೂರಾ ಬಟ್ಟೆ ಆಯ್ತಿದಂತ ಜೆಡಿಎಸ್ ನ ಸಂಘಟನೆ ಉಳಿಸ್ಕೊಳಕ್ ಸಾಧ್ಯ ಆಯ್ತೆ ಹೊರತು ಫಲಿತಾಂಶವನ್ನ ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಷ್ಟೇ.
ಈಗ ನೀವು ನೋಡ್ತಿರೋಂಗೆ ಎಷ್ಟು ಮತಕ್ಕೆ ಹೋಗಿ ತಲುಪೋದು ನಿಖಿಲ್? 80,000 ರೀಚ್ ಆಗ್ಬೋದಾ? 70,000 ಸರಿ ಸುಮಾರು 80 ಸಮೀಪಕ್ಕೆ ಹೋಗ್ಬೋದು. ಓಕೆ ಓಕೆ. ಒಟ್ಟಾರೆಯಾಗಿ ಏನು ಯೋಗೇಶ್ವರ್ ಪಡ್ಕೊಂಡಿದ್ರು ಬಿಜೆಪಿ ಅಭ್ಯರ್ಥಿಯಾಗಿ, ಅಷ್ಟು ಮತಗಳಿಗೆ ಇವರು ಸಮೀಪಿಸಬಹುದು. ಯೋಗೇಶ್ವರ್ ಅವ್ರು ಪಡೆದಂತ ಮತಗಳನ್ನ ನಿಖಿಲ್ ಅವ್ರು ಪಡೀತಾರೆ, ಯೋಗೇಶ್ವರ್ ಲಕ್ಷದ ಮೇಲೆ ದಾಟಿ ಜಯ ದಾಖಲಿಸ್ತಾರೆ, ವಿಜಯ ಪಥಕ್ಕೆ ಹಾರಿಸ್ತಾ ಇದ್ದಾರೆ. ಏನಿವೆ, ಎರಡು ಸೋಲಿನ ನಂತರ ಮತ್ತೆ ಗೆಲುವಿನ ಲಯಕ್ಕೆ ಯೋಗೇಶ್ವರ್ ಬಂದಿದ್ದಾರೆ.